ಕೆಸಿ ವ್ಯಾಲಿ ಯೋಜನೆಯಡಿ ಕೆರೆ ತುಂಬುವ ಕಾಮಗಾರಿ ಪ್ರದೇಶಗಳಿಗೆ ರೈತರ ಭೇಟಿ ಕಾಮಗಾರಿ ವೀಕ್ಷಣೆ ಮಹಿಳೆಯರಿಂದ ಪೂಜೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಕೆಸಿ ವ್ಯಾಲಿ ಯೋಜನೆಯಡಿ ಬಹುತೇಕ ಕೆರೆಗಳನ್ನು ತುಂಬಿಸಲಾಗಿದ್ದು ಶ್ರೀನಿವಾಸಪುರ ತಾಲೂಕಿನ ರೈತರು ಇಂದು ಪಾಳ್ಯ ಗ್ರಾಮದ ಬಳಿ ನಡೆಯುತ್ತಿರುವ ಕೆಸಿ ವ್ಯಾಲಿ ಯೋಜನೆ ಕಾಮಗಾರಿ ಮತ್ತು ಮುದುವಾಡಿ ಕೆರೆಯಲ್ಲಿ ನಿರ್ಮಿಸಲಾಗುತ್ತಿರುವ ಪಂಪ್ ಹೌಸ್ ವೀಕ್ಷಣೆ ಮಾಡಿ ಮಹಿಳೆಯರು ಪೂಜೆಯನ್ನು ಸಲ್ಲಿಸಿದರು ಉಭಯ ಜಿಲ್ಲೆಗಳಲ್ಲಿ ಕೆರೆಗಳನ್ನು ತುಂಬಿಸಲು ಕಾಮಗಾರಿ ಬರದಿಂದ ಸಾಗಿದ್ದು ಶ್ರೀನಿವಾಸಪುರ ತಾಲೂಕಿನ ರೈತರು ಪಾಳ್ಯ ಗ್ರಾಮದ ಬಳಿ ನಡೆಯುತ್ತಿರುವ ಕೆಸಿ ವ್ಯಾಲಿ ಯೋಜನೆ ಕಾಮಗಾರಿ ಮತ್ತು ಮುದುವಾಡಿ ಕೆರೆಯಲ್ಲಿ ನಿರ್ಮಿಸಲಾಗುತ್ತಿರುವ ಪಂಪ್ ಹೌಸ್ ವೀಕ್ಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕೆಕೆ ಮಂಜುನಾಥ್ ಮಾತನಾಡುತ್ತಾ ಬೆಂಗಳೂರಿನಿಂದ ತ್ಯಾಜ್ಯ ನೀರು ತಮಿಳುನಾಡಿಗೆ ಹೋಗಿ ತಮಿಳುನಾಡಿನಲ್ಲಿ ರೈತರು ಬಹಳಷ್ಟು ಬೆಳೆಗಳನ್ನು ಬೆಳೆದು ಮಾರುಕಟ್ಟೆಗೆ ತಂದು ಮಾರಾಟ ಮಾಡುತ್ತಿದ್ದರು ಈ ನೀರಿನಿಂದ ಯಾವುದೇ ರೀತಿಯ ತೊಂದರೆಗಳು ಆಗಿಲ್ಲ ಆದರೆ ಕೆಲವು ಜನಪ್ರತಿನಿಧಿಗಳು ತಮ್ಮ ರಾಜಕೀಯ ಬೇಡಿ ಬೇಯಿಸಿಕೊಳ್ಳಲು ಕೆಸಿ ವ್ಯಾಲಿ ನೀರು ಕೆಮಿಕಲ್ ಮಿಶ್ರಿತ ನೀರು ಬೆಳೆಗಳು ಸರಿಯಾಗಿ ಆಗುವುದಿಲ್ಲ ಮುಂದಿನ ದಿನಗಳಲ್ಲಿ ಭೂಮಿ ಸಂಪೂರ್ಣವಾಗಿ ಕಲುಷಿತವಾಗುತ್ತದೆ ಆ ಕೊಚ್ಚಿ ನೀರು ಯಾಕೆ ಬೇಕು ಎಂದು ಅಪಪ್ರಚಾರ ಮಾಡುತ್ತಾರೆ ಆದರೆ ಕೆಸಿ ವ್ಯಾಲಿ ಯೋಜನೆಯಿಂದ ನೀರು ಕೆರೆಗಳನ್ನು ತುಂಬಿಸಿ ಭೂಮಿಯ ಅಂತರ್ಜಲ ಮಟ್ಟವನ್ನು ಏರಿಕೆ ಮಾಡಲಾಗಿದ್ದು 2000 ಅಡಿಯಲ್ಲಿದ್ದ ಅಂತರ್ಜಲ ಕೇವಲ 300 ರಿಂದ 400 ಅಡಿಗಳಿಗೆ ಬಂದಿದೆ ರೈತರು ಸಹ ಸಂತೋಷಪಡುತ್ತಿದ್ದಾರೆ ಎಂದು ತಿಳಿಸಿದರು ಎಲ್ಲಾ ರಾಜಕೀಯ ಪಕ್ಷಗಳು ಒಂದು ವಿನಂತಿ ನಮಗೆ ರಾಜಕೀಯವಾಗಿ ನೀವು ಏನಾದರೂ ವಿರೋಧ ಮಾಡ್ಕೊಳ್ಳಿ ರಮೇಶ್ ಕುಮಾರ್ ಅವರು ಮಾಡ್ಕೊಳ್ಳಿ ಸಿದ್ದರಾಮಯ್ಯ ಅವರು ಮಾಡ್ಕೊಳ್ಳಿ ಅದು ನಿಮ್ಮ ರಾಜಕೀಯ ಇಚ್ಛೆ ಅವರವ್ರ ಪಕ್ಷದ್ದು ದಯಮಾಡಿ ರಾಜಕೀಯ ವಿರೋಧ ಮಾಡಬೇಕು ಅಂತ ಈ ತರ ಒಂದು ಸಮಾಜಕ್ಕೆ ಬಡ ಜನತೆಗೆ ಸಾವಿರಾರು ಪರ ಜನ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಇಂಥ ಯೋಜನೆಗಳಿಗೆ ಕಲ್ಲಾಕಕ್ಕೆ ಬರಬೇಡಿ ದಯಮಾಡಿ ನಿಮಗೂ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಬುದ್ಧಿ ಕೊಡಲಿ ಸದ್ಬುದ್ಧಿ ಬಂತ ನಿಮಗೆ ದಯಪಾಲಿಸಲಿ ರಾಜಕೀಯ ನೀವು ಮಾಡಿಕೊಳ್ಳಿ ಇಂಥ ಜನಪರ ಯೋಜನೆಗಳಿಗೆ ಕಲ್ಲಾಕೋ ಕೆಲಸವನ್ನು ಮಾಡಬೇಡಿ ದಯಮಾಡಿ ನೀವೆಲ್ಲರೂ ಕೈ ಜೋಡಿಸಿ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಒಟ್ಟಿಗೆ ಜನರು ಒಳ್ಳೆಯದಕ್ಕಾಗಿ ದುಡ್ಡೋಣ ಅಂತ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಬೋದು ಒಂದು ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಲ್ಲಿದೆ ಅದು ನಿಮಗೆ ಕಾಣಿಸಲ್ವಾ ಬೇರೆ ತಾಲೂಕಲ್ಲಿ ಕಾಣಿಸಲ್ವಾ ಇದನ್ನೆಲ್ಲ ನಮ್ಮ ರಮೇಶ್ ಕುಮಾರ್ ಸ್ವಾಮಿ ಅಭಿವೃದ್ಧಿಯನ್ನು ನೋಡದೆ ಅವ್ರ ಹೊಟ್ಟೆ ಕಿರ್ಚಿಗೆ ಏನೇನೋ ಇದನ್ನು ಬಂದು ಹೇಳ್ತಾ ಇದ್ದಾರೆ ಮೊನ್ನೆ ಒಬ್ಬ ಎಕ್ಸು ಸಿ ಎಮ್ ಅವ್ರು ಹೇಳ್ತಾರೆ ಈ ನೀರಿಂದ ಎಲ್ಲ ರೋಗಗಳು ಬರುತ್ತೆ ಅಂತೇಳಿ ಆ ಸಿ ಎಮ್ ಅವ್ರಿಗೆ ಟೀಕೆ ಮಾಡೋ ನಮಗೆ ಅಧಿಕಾರ ಇಲ್ಲ ಆದರೆ ಒಂದು ಕಿವಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ರಮೇಶ್ ಕುಮಾರ್ ಸಾಹೇಬ್ರು ಈಗ ಹಳ್ಳಿಯಲ್ಲಿದ್ದಾರೆ ವಾರಕ್ಕೊಂದ್ಸಲ ಬರ್ತಾರೆ ಬದ್ರೆ ಹಳ್ಳಿ ತರಕಾರಿ ತಿಂತಾಯಿದ್ರೆ ಸ್ವಾಮಿ ನೀವು ಡೈಲಿ ತಿರೋದು ಯಾವ ಸ್ವಾಮಿ ತರಕಾರಿ ನೀವು ಹೊಸರು ಕಡೆಯಿಂದ ಬರೋ ತರಕಾರಿ ತಿರೋದು ಯಾಕಂದರೆ ಬೆಂಗಳೂರು ವಾಸ್ತೇವೆ ನೀವು ವಾಸಿಗಳು ನಿಮಗೆಲ್ಲ ಈ ಟ್ರೀಟ್ಮೆಂಟ್ ಇಲ್ಲದೆ ಏನು ಹೊಸರ್ಗೆ ಹೋಗ್ತಾ ಇತ್ತು ನೀರು ಆ ನೀರಲ್ಲಿ ಬೆಳೆದಂಥ ತರಕಾರಿಯನ್ನು ತಾವು ತಿಂತಾ ಇರೋದು ಆದರೆ ನಾವು ಈ ಕಡೆ ನಮ್ಮ ಸಾಹೇಬರು ಒಂದು ಇಲ್ಲಿ ವಾರಕ್ಕೊಂದ್ಸರಿ ಬೆಂಗಳೂರು ಬರೋದು ಅಷ್ಟೇ ಆದ್ರೂ ಅವರು ಇದನ್ನು ನೀರು ಎರಡು ಸಲ ಟ್ರೀಟ್ಮೆಂಟ್ ಮಾಡಿ ಈ ಕಡೆ ನೀರು ಬಿಡ್ತಾಯಿದ್ರೆ ಈ ಸಲ ಕಾಂಗ್ರೆಸ್ ಸರ್ಕಾರ ಬಂದರೆ ಮೂರನೇ ಸಲ ಮಾಡೇ ಮಾಡ್ತಾರೆ ಅದಕ್ಕೆ ಸಿದ್ದರಾಮಯ್ಯವರು ಭರವಸೆ ಕೊಟ್ಟಿದ್ದಾರೆ ಬರೀ ಸಿದ್ದರಾಮಯ್ಯವರು ಒಂದು ವರ್ಷದಲ್ಲಿ 1400 ಪ್ರಾಜೆಕ್ಟ್ 1000 ಕೋಟಿ ಪ್ರಾಜೆಕ್ಟು ಒಂದು ವರ್ಷದಲ್ಲಿ ಮುಗಿಸಿದೆ ಅಂದರೆ ಅವರು ಈ ಗಣಿತ ಅವ್ರಿಗೆ ಸಿಗಬೇಕು ಪಂಚ್ ನ್ಯೂಸ್ಗಾಗಿ ಶ್ರೀನಿವಾಸಪುರದಿಂದ ಅನಿಲ್ ಕುಮಾರ್ ಕೆಎನ್